ಅಂದರೆ ಹಿಂದೂ ಕೂಡ ನಿಮ್ಮ ಅಪ್ಪ ಅಮ್ಮದಿರು ತೆರಿಗೆ ಕಟ್ತಾ ಇದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ, ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಈಗ ಹೇಗೆ ಆಗ್ತಾ ಇದೆ? ಹಾಗಾಗಿ ಇದು ಚುನಾವಣೆ ರಾಗು ಅಥವಾ ಇನ್ನೊಂದು ಇದೆಲ್ಲದೂ ಕೂಡ ಮಿಗಿಲಾಗಿ ಮುಂದಿನ ನಮ್ಮ ಮಹಿಳೆಯರ, ನಮ್ಮ ಯುವಶಕ್ತಿಯ, ನಮ್ಮ ರೈತರು, ನಮ್ಮ ಬಡವರ ಒಂದು ವಿಶ್ವಾಸವನ್ನು, ಅವರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ನಡೆಯುವಂಥ ಚುನಾವಣೆ ಹೊರತು, ಇಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಂಯಿಂದ ಮಾತಾಡುವಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋದಕ್ಕೆ ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಕಮ್ಮಿ ಮಾಡಿ, ಮುಂದೆ ಏನು ಮಾಡ್ತೀರಿ ಹೇಳಿ, ಅಥವಾ ಹಿಂದೆ ಏನು ಮಾಡಿದ್ರಿ ನೀವು, ಅಥವಾ ನಿಮ್ಮ ಸರ್ಕಾರ ಬಂದು 8 ತಿಂಗಳಾಯಿತು, 1 ರೂಪಾಯಿ ನಮ್ಮ ಬೈಂದ್ರಿ ಕೊಡ್ಲಿಕ್ಕೆ ಆಯ್ತಾ ನಿಮ್ಮ ಕಡೆಯಿಂದ? ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸಗಳಾಗಿದೆ, ದೊಡ್ಡ ಪಟ್ಟಿಯನ್ನೇ ನಾವು ಬರೋದ್ರಿಂದಲ್ಲಿ ಮುಟ್ಸೋರಿದ್ದೀರಿ, ಶ್ವೇತ ಪತ್ರವನ್ನೇ ಕೊಡೋರೆ ನಾವು ರೆಡಿ ಇದ್ದೀವಿ. ನೀವೇನು ಮಾಡಿದ್ರೆ ಕೊಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ ನಮ್ಮ ಬೈಂದೂರು ಹಿಂದುಳಿದ, ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಒಂದು ಪಟ್ಟಿಯೊಳಗೆ ಸೇರಿದಂಥ ಈ ಒಂದು ನಮ್ಮ ಬೈಂದೂರಿಗೆ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಆಗಿದೆ? ಇವತ್ತು ನಮ್ಮ ಬೈಂದೂರಿಗೆ ಏನೇನು ಆಗಿದೆ ಅಂಥೇಳಿ ಸಾಕಷ್ಟು ದೊಡ್ಡ ಪಟ್ಟಿಯನ್ನು ಕೊಡ್ಬೋದು. ಗೀತಕ್ಕನ ಬಗ್ಗೆ ನಂಗೆ ಗೌರವ ಇದೆ. ಇಲ್ಲಿ ಚುನಾವಣೆ ನಡೀತಿರೋದು ಗೀತಕ್ಕ ರಾಗಣ್ಣ ಅಲ್ಲ, ಇಲ್ಲಿ ಇಲ್ಲೂ ಈ ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರವಾದಿಗಳು ಮತ್ತು ರಾಷ್ಟ್ರ ವಿರೋಧಿಗಳು, ಹಿಂದುತ್ವ, ಅಭಿವೃದ್ಧಿ ವಿಚಾರ, ವರ್ಷಕ್ಕೆ 4 ಸೀಸನ್ಸ್ಗಳು ಬರ್ತವೆ, ಮಳೆಗಾಲ, ಚಳಿಗಾಲ, ಬೇಸಿಗೆ, ಈ ಸೀಸನ್ಗೆ ಒಂದು ಸತಿ ಬಂದು ಹೋಗುವಂಥ ವ್ಯವಸ್ಥೆಗಳು ಪರವಾಗಿ ಜನ ಇಲ್ಲ. ಇವತ್ತು ಯಾವತ್ತೂ ಹಗಲು ರಾತ್ರಿ ಕಣ್ಣು ಕಿವಿ ಇದ್ದಂಥವ್ರು ಈ ಮಾತನ್ನು ಹೇಳೋಕ್ಕಾಗಲ್ಲ. ಅದ್ರ ಮೊದಲು ನೀವೇನು ಮಾಡಿದ್ರಿ ಹೇಳಿ, ರಾಗಣ್ಣ ಏನು ಮಾಡಿದ್ರು ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮುಖಾಂತರ ಬೇಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತೋರಿಸೋಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದ್ರ ಮೊದಲು ನೀವೇನು ಮಾಡಿದ್ರಿ ಅನ್ನೋದು ಜನರ ಮುಂದೆ ಹೇಳಬೇಕು. ಇಲ್ಲಿ ಬೇರೆ ಅಭ್ಯರ್ಥಿ ಬೈಯೋಕ್ಕಿಂತ ಅವ್ರ ಸಮಯವನ್ನು ಪೂರ್ತಿ ಬೈಯೋಕ್ಕೆ ಉಪಯೋಗಿಸ್ಕೊಂತೀರ ಪಾಪ ಅವರು. ಅದ್ರ ಮುಂದೆ ನೀವೇನು ಮಾಡಿದ್ರಿ, ಮುಂದೇನು ಮಾಡ್ತೀವಿ ಅಂತ ಹೇಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಮೊನ್ನೆ ಗೌರವಯುತ ಗೋಪಾಲಕೃಷ್ಣ ಅವರು ಎಂಥ ಒಂದು ನಗೆ ಪಾಠ ನೋಡಿ, ಹೋದ ಬಾರಿ ಪ್ರಧಾನ ಮಂತ್ರಿಗಳು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಾಗ ಹೊಸನಗರದ 350 ಕೋಟಿ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಜಲಜೀವನ್ ಮಿಷನ್ ಅನ್ನು ಶಂಕುಸ್ಥಾಪನೆ ಮಾಡಿತ್ತು. ಈ ಪುಣ್ಯಾತ್ಮ ಮತ್ತೆ ಮೊನ್ನೆ ಟೇಪ್ ಕಟ್ ಮಾಡಿದ್ ಮತ್ತೆ ಅದನ್ನೇ ಆಯ್ತಾ. ನಮ್ಮ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಮಾಡಾಯ್ತು, ಇಲ್ಲಿ ಉಡುಪಿಲಿ ಬಂದಾಗ ಮಾಡಿದ್ದು ಹಿಂದೆ 6-7 ತಿಂಗಳ ಕೆಳಗೆ ಬಂದಾಗ. ನಮ್ಮ ರಾಣೆಬೆನ್ನೂರಿಂದ ಬೈಂದೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಶಂಕುಸ್ಥಾಪನೆ ಮಾಡಾಗಿದೆ, ಕೆಲಸ ಆಗ್ತಾ ಇದೆ. ಮತ್ತು ಮೊನ್ನೆ ಹೊಸನಗರದಲ್ಲಿ ಎಲ್ಲಿ ಗುದ್ಲಿ ಇಡ್ಲಿ ಅಂತೇಳಿ ಗುದ್ಲಿ ಪೂಜೆ ಮಾಡಿದ್ರು. ಹಾಗಾಗಿ ಈ ರೀತಿಯಂಥ ನಾವು ಮಾಡಿದಂಥ ಕೆಲಸವನ್ನು, ನಾವು ತಂದ ಹಣವನ್ನು ಮಾಡ್ತೀರ, ಅದ್ರ ಮತ್ತು ನೀವೇನು ತಂದಿರೋ ಅದನ್ನು ಮಾಡಿದ್ಬಿಟ್ಟು ಈ ಥರ ನಾವು ಮಾಡಿದ್ದನ್ನು ಪೇಪರ್ ಫೋಟೋ ಹಾಕ್ಸ್ಕೊಂಡು ಬಿಡಬೇಕು ಅಂತ ನಮ್ಮ ಒತ್ತಾಯನ ಮಾಡಿ ಬದಲಾಯಿಸುವಂಥ ಕೆಲಸವನ್ನು ಮಾಡಿದ್ರು. ಸಣ್ಣ ಮಕ್ಕಳು ಅಂತ ಹಾಸ್ಟ್ಲಿಗೆ ಇದು ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಹಾಕ್ದಂಥ ಹೆಡ್ಲೈನನ್ನು ಚೇಂಜ್ ಮಾಡಿ ಈ ವಿದ್ಯಾಮಂತ್ರಿ, ಆ ಒಂದು ಸಮಾಜವಾದಿಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದು ದೇಗುಲ ಧೈರ್ಯವಾಗಿ ಬಂದು ಕೇಳು ಅನ್ನೋ ರೀತಿಯಲ್ಲಿ ಅದನ್ನು ಕೋರ್ಟನ್ನು ಚೇಂಜ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ರು. ನಮ್ಮ ಹಿಂದೂ ದೇವಸ್ಥಾನ ಹಿಂದೂ ಒಂದು ಮಸೂದೆಯನ್ನು, ಧಾರ್ಮಿಕ ದತ್ತಿ ಒಂದು ಮಸೂದೆಯನ್ನು ಜಾರಿಗೆ ತಂದರು. ನಮ್ಮ ಭಕ್ತರಾಗ್ತಂಥ ಹುಂಡಿ ಮೇಲೂ ಕೂಡ ಕಂಡುಬಿದ್ದಿದೆ ಅವ್ರದ್ದು, ಅಲ್ಲೂ ಹೆಂಗೆ ಕಿತ್ಕೊಬೇಕು ಅಂತೇಳಿ ದೇವ್ರದಯಿಂದ ಇವತ್ತು ನಮ್ಮ ರಾಜ್ಯಪಾಲರು ಆ ಒಂದು ಮಸೂದೆಯನ್ನು ಏನು ಕಳಿಸಿದ್ರು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಒಂದು ಸಂತೋಷ ವಿಚಾರವನ್ನು ನಿಮ್ಮ ಮುಂದಿನ ಅರಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ. ಗೌರವಯುತ ಮಧು ಬಂಗಾರಪ್ಪನವ್ರು ಮಾತಾಡ್ತಾ ಹೇಳಿದ್ರಂತೆ ಕೋವಿಡ್ ಸಂದರ್ಭದಲ್ಲಿ ಎಂ ಪಿ ಅವರು ಎಲ್ಲಿ ಹೋಗಿದ್ರು ಅಂತ. ನೀವೆಲ್ಲಿದ್ದರೆ ಹೇಳ್ರಿ, ಕೋವಿಡ್ ಸಂದರ್ಭದಲ್ಲಿ ಒಂದೊಂದು ಸಾವನ್ನು ಕೂಡ ಉಳಿಸ್ಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳು 200 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸುವಂಥ ಕೆಲಸದಲ್ಲಿ ಸಾರ್ವಜನಿಕದಲ್ಲಿ ಕೆಲಸ ಮಾಡೋಂಥವ್ರು ನೀವು, ಆ ಟೈಮಲ್ಲಿ ಯಾವ ದೇಶದಲ್ಲಿದ್ದರೆ, ಯಾವ ಊರಲ್ಲಿದ್ದರೆ, ಸ್ವರ್ಗದಲ್ಲೂ ಇದ್ದಿದ್ದಿಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ದರೆ ನೀವು ಹೇಳಬೇಕು. ನಿಮ್ಮ ರಾಘಣ್ಣ ಒಬ್ಬ ಎಂ ಪಿ ಆಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಸ್ಕ್ ಹಾಕೊಂಡು ಮನೇಲಿ ಮಲಗಲಿಲ್ಲ. ನಾವು ನಮ್ಮ ಪಕ್ಷದ ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ, ನಮ್ಮ ಪರಿವಾರದ ನೇತೃತ್ವ ಎಲ್ಲ ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಇರ್ಬೋದು, ಬಡವರ ಕುಟುಂಬಗಳಿಗೆ ದವಸಧಾನ್ಯಗಳನ್ನು ಕೊಡುವಂಥ ಕೆಲಸ ಇರ್ಬೋದು, ಈ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಾಗೆ ಅವರಿಂದ ನಾವು ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ ಹೇಳಿ.